ವಯೋವೃದ್ಧರು ಆ ಕಡೆ ಹೋಗಿ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಬಹುದು ಸೇತುವೆ ನಿರ್ಮಾಣಕ್ಕೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಜೂರಾತಿ ಕೊಟ್ಟಿದ್ದು ಅದನ್ನ ನಾವು ಟೆಂಡರ್ ಮಾಡಿದ್ದೀವಿ ಅದರಂತೆ ತಾವೆಲ್ಲ ಗ್ರಾಮಸ್ಥರು ಕೂಡಿ ಇಲ್ಲೇ 1 ಕಿಲೋಮೀಟರ್ ಊರು ದಾಟಿಸಿಕೊಂಡು ಹಳ್ಳಕ್ಕೆ ಇನ್ನೊಂದು ಸೇತುವೆ ಬೇಕು ಅಂತಿದ್ದಕ್ಕೆ ನಮಗೆ ನಿರ್ದೇಶನಗಳನ್ನು ಕೊಟ್ಟು ಆ ಸೇತುವೆಯನ್ನು ಕೂಡ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರಂತೆ ನಾವು ಎರಡು ಸೇತುವೆಗಳನ್ನು ಒಂದೇ ಟೈಮ್ನಲ್ಲಿ ಮಾಡಿ ಹಾಗೂ ರಸ್ತೆ ಅಭಿವೃದ್ಧಿಯನ್ನು ಮಾಡಿ ನಮ್ಮ ಟೆಂಡರ್ ಅವಧಿ ಒಂದು 5 ತಿಂಗಳೊಳಗೆ ಈ ಕಾಮಗಾರಿಯನ್ನು ಮುಗಿಸ್ತೀವಿ ಹಾಗೂ ಮತ್ತು ಒಳ್ಳೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡ್ತೀವಿ ಅಂತ ಹೇಳಿ ಈ ಭರವಸೆ ಕೊಟ್ಟು ಮತ್ತು ಈ ಬ್ರಿಡ್ಜ್ ಕಾಮಗಾರಿಯ ಅಂದಾಜು ಮೊತ್ತ 2,25,00,000 ಹಾಗೂ ರಸ್ತೆಯ ಅಂದಾಜು ಮೊತ್ತ 4,00,000 ಒಟ್ಟು 6,25,00,000 ಅನುದಾನದಲ್ಲಿ ಈ ಕಾಮಗಾರಿಯನ್ನು ಒಳ್ಳೆ ಕಾಮಗಾರಿಯನ್ನು ಮಾಡ್ತೀವಿ ಅಂತ ಹೇಳಿ ಜಲ್ದಿ ಮಾತ್ರವನ್ನ ಹೇಳಬೇಕು ನಿಮ್ಮ ಗ್ರಾಮಸ್ಥರಿಗೆ ನಾನು ಅನ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ನೀವು ಜನ ಸೇರ್ತಿರ ಅಂದ್ಮೇಲೆ ನಾವು ಎಷ್ಟೋ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿವಿ ಅಂತ ತಿಳ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಬಂದಿರಂತ ನಾನು ತಿಳ್ಕೊಂಡಿದ್ದೇನೆ ಬಂದು ಬಂದು ಇವತ್ತಿನ ಈ ನಾಟಕ ಹಾಗೂ ಮಿಂಚನಾಳ ಗ್ರಾಮದ ರಸ್ತೆ ಹಾಗೂ ಸೇತುವೆ ನಿರ್ಮಾಣ ಕಾರ್ಯಕ್ರಮದ ಭೂಮಿ ಪೂಜಾ ಅಂಗವಾಗಿ ಇವತ್ತು ನಮ್ಮ ನಾಟಕ ಗ್ರಾಮಕ್ಕೆ ಆಗಮಿಸಿದ ಗಣ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂತ ಗೋವಿಂದ ಕಾರಜೋಳ ಸಾಹೇಬರೇ ನಮ್ಮ ಭಾಗದ ಶಾಸಕರು ಆತ್ಮೀಯರಾದಂತ ದೇವಾನಂದನ ಚವನ್ ಅವರೇ ನಮ್ಮ ಗ್ರಾಮದ ಹಿರಿಯರು ನನ್ನ ಮಾರ್ಗದರ್ಶಕರಾದಂತ ನಿಗಮಪುತ್ರ ಮಸಳಿ ಅವರೇ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಗೋವಿಂದಪ್ಪನ ಅಂಗಡಿ ಅವರೇ ಮಾಜಿ ನಗರಪಾಲಿಕೆ ಸದಸ್ಯರಾದಂತ ಗೋಳಪ್ಪನ ಚಡಗಾರ ಅವರೇ ತಾಲೂಕು ಅಧಿಕಾರಿಗಳೇ ಆತ್ಮೀಯ ಸಹೋದರ ಮಿತ್ರರಾದ ರಾಜುಗಳ ಬ್ರಾದರ್ ಅವರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪಿಡಬ್ಲ್ಯೂಡಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತ ಪಾಟೀಲ್ ಸಾಹೇಬರೇ ಹಾಗೂ ಇಲ್ಲಿ ಸೇರಿರುವಂತ ನನ್ನ ಪೂಜನೀಯ ತಂದೆ ತಾಯಂದ್ರೇ ನನ್ನ ಬಂಧು ಮಿತ್ರರೇ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿದೆ ನನಗೆ ಖುಷಿ ಅನಿಸ್ತಾ ಇದೆ ಇವತ್ತು ನಮ್ಮ ಬಹಳ ಜನಗಳ ಕನಸು ಇವತ್ತು ನಮ್ಮ ಗ್ರಾಮದಲ್ಲಿ ತಾವೆಲ್ಲ ನೋಡಿರ್ಬೋದು ಯಾವುದೇ ಒಂದು ಮರಣ ಹೊಂದಿದಾಗ ಮಳೆಗಾಲ ಇತ್ತು ಹಳ್ಳ ಹರಿದಿತ್ತಂದ್ರ ನಮಗ ಕಡೆ ಮನ್ ಕೊಡೋದಕ್ಕೆ ಹೋಗೋದಕ್ಕೂ ಬಹಳ ಕಷ್ಟ ಇತ್ತು ಅಂತ ಕಷ್ಟದಲ್ಲಿದ್ದಾಗ ನಾವು
ಮೂರು ವರ್ಷದಿಂದ ನಿಮ್ಮ ಪುತ್ರ ಬದಲಿಯವರಾಗಿ ನಾನು ಆಗಲಿ ಇವತ್ತು ಗ್ರಾಮದ ಅಭಿವೃದ್ಧಿಗೋಸ್ಕರ ಜಿಗಿಜಿಗಿ ಸಾಹೇಬ್ರೆ ಇವತ್ತು ನಾನು ಕಾರ್ಯಕ್ರಮದಲ್ಲಿ ಅವರಿಗೆ ಹೆಸರು ತಗೊಂಡು ನೆನಪಾಗದೆ ಕ್ಷಮಿಸಬೇಕು. ಇವತ್ತು ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಗಿಜಿ ಸಾಹೇಬ್ರು ಕೂಡ ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ದೇವಿ ಹೋಗಿದ್ದಾರೆ, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅನಿವಾರ್ಯವಾಗಿ ಸ್ವಾಗತಿಸ್ತೇನೆ ಬಂಧುಗಳೇ. ಅದ್ರ ಜೊತೆಗೆ ನಾವು ಜಿಗಿಜಿ ಸಾಹೇಬ್ರಿಗೆ ಮತ್ತು ಕಾರ್ಯಕ್ರಮ ಸಾಹೇಬ್ರಿಗೆ ಹೋಗಿಬೇಕಾದಾಗ ಏನಾದ್ರು ಸರ್ಕಾರ ಇರಲಿಲ್ಲ, ಏನಾದ್ರು ಮಾಡುವ ಪ್ರಯತ್ನ ಮಾಡುವ ಅಂತ ಹೇಳಿದ್ರು. ಸರ್ಕಾರ ಆದ್ಮೇಲೆ ನಾವು ಸಾಹೇಬ್ರಿಗೆ ಹೋಗಿ ಬೇಕಾದೇವ್ರಿ ಒಂದ್ ಹಂತ ಏನೋ ಬಿಡುಗಡೆ ಆಗಿದೆ, ಇನ್ನೊಂದು ರಾಜ್ಯ ಸರ್ಕಾರ ಅಂತಂದ್ರೆ ಬಿಡುಗಡೆ ಆಗ್ಬೇಕಾಗಿದೆ ಅಂತ ಹೇಳಿದ್ರು. ನಾವು ಇನ್ನೂ ಮುಂದೆ ನಾವು ಕೂಡ ಹೋಗಿ ಬೇಕಾದಾಗ ಮನೆ ಗೋವಿಂದ ಕಾರಜೋಳ ಸಾಹೇಬ್ರು ಇಲಾಖೆ ಸಂಬಂಧಪಟ್ಟವರಿಗೆ ಮಾತಾಡಿ ಇಲ್ಲಿ ನಮ್ಮ ಅಕ್ಕ ಗ್ರಾಮಕ್ಕ ಸರಿ ಸುಮಾರು 4 ಕೋಟಿ ರಸ್ತೆಗೆ 2.5 ಕೋಟಿ 2.25 ಲಕ್ಷ ಬ್ರಿಡ್ಜ್ ಹಾಕಿದ್ದಾರೆ ಬಂಧುಗಳೇ. ಇದಕ್ಕೆ ನಾವು ಇವತ್ತು ನಮ್ಗೆ ಇನ್ನೊಂದು ನೋವು ಇದೆ ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರ ಚಿರಂಜೀವಿ ನಮ್ಮನ್ನ ಗೋಪಾಲನ ಒಂದು ಅನುಪಸ್ಥಿತಿ ನನಗೆ ಬಹಳ ನೋವು ತಂದಿದೆ ಬಂಧುಗಳೇ. ಯಾಕಂದ್ರೆ ಒಂದು ನಾವು ನೋಡಕ್ಕಾಗಿ ನಾವು ಬಹಳ ಎಲ್ಲದಕ್ಕೂ ಸಹಕಾರ ಮಾಡೋಕೆ ಬಂದವರು, ಏನೋ ಒಂದು ಕೆಟ್ಟಗಳಿಗೆ ಅವ್ರಿಗೇನು ಸ್ವಲ್ಪ ಶರೀರದಲ್ಲಿ ಇದು ಆಗಿ ದವಾಖಾನೆ ಚೇತರಿಸ್ಕೊಂಡಿದ್ದಾರೆ, ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಮತ್ತೆ ಬರ್ತಾರೆ ನಮ್ಮ ಜೊತೆ ಮತ್ತೆ ಕೈತಾರ ಅಂತ ಹೇಳ್ಬಯಸ್ತೀನಿ ಬಂಧುಗಳು. ಇಲ್ಲಿ ನಮ್ಮ ಶಾಸಕರು ಇದ್ದಾರೆ, ಅವರು ಕೂಡ ಅಭಿವೃದ್ಧಿ ಪರ ಕೆಲಸ ಮಾಡೋದಿದ್ದಾರೆ. ಇವತ್ತು ಕಾರ್ಜೋಳ ಸಾಹೇಬ್ರಾಗ್ಲಿ ಶಾಸಕರಾಗ್ಲಿ ಇವತ್ತು ನಮ್ಮ ಅಕ್ಕ ಗ್ರಾಮಕ್ಕೆ ಬ್ರಿಡ್ಜ್ ಇಟ್ಕೊಂಡು ಬಂದು ಇವತ್ತು ಈ ರಸ್ತೆ ಆಯ್ತಂದ್ರೆ ಇಲ್ಲಿಂದ ಎಷ್ಟೋ ಜನರಿಗೆ ವ್ಯಾಪಾರಸ್ಥರಿಗೆ ಆಗ್ಲಿ ಸೊಲಾಪುರದಲ್ಲಿ ಹೋಗ್ತಿರ್ತಾರೆ ನಮ್ಮ ಊರಾದವರು ಬಟ್ಟಿ ವ್ಯಾಪಾರಕ್ಕೆ ಏನೇನು ವ್ಯಾಪಾರಸ್ಥರಿಗೆ ಆಗ್ಲಿ ಮತ್ತೆ ನಮ್ಮ ರೈತರಿಗೆ ಈ ಕಡೆ ಜಮೀನು ಮಾಡೋದು ಮಿಂಚನ ರಸ್ತೆಗೆ ಇವತ್ತು ನಮ್ಮ ಮನೆ ಹೇಳೋದ್ರೆ ಇಲ್ರಿ ನಾವು ತೊಗರಿ ಎಣ್ಣೆ ಹೊಡೆಯಕ್ಕೆ ಮಳಿ ಬರಕ್ ಮಳಿ ಬಂದಾಗ ತೊಗರಿ ಎಣ್ಣೆ ಹೊಡಿಬೇಕಾಯ್ತು ಹೊಲ ಬಂದಲ್ಲ ನಾವು ಎಕಡಿ ಹೋಗು ಅಂತ ಕೇಳಿದ್ರು. ಇವತ್ತು ರೈತರಿಗೆ ಬಹಳ ಇವತ್ತು ಮಿಂಚನ ರಸ್ತೆ ಆಗ್ಲಿ ಮಿಂಚನ ಬ್ರಿಡ್ಜ್ ಆಗಿ ನಮ್ಮ ಬ್ರಿಡ್ಜ್ ಆಗ್ಲಿ ಎಲ್ಲದಕ್ಕೂ ನಮ್ಮ ಗ್ರಾಮಕ್ಕೆ ಅನುಕೂಲ ಇದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಗೋವಿಂದ ಕಾರಜೋಳ ಸಾಹೇಬ್ರು ಉಪ ಮುಖ್ಯಮಂತ್ರಿಗಳಾಗಲ್ಲ ನಮ್ಮ ಅಕ್ಕನಕ್ಕ ಮುಖ್ಯಮಂತ್ರಿಗಳಾಗಿ ಬರಲಿ ಪ್ರೀತಿ ವಿಶ್ವಾಸ ಇವತ್ತು ಇದೇ ರೀತಿ ಯಾವತ್ತು ನಮ್ಮ ಮೇಲೆ ಇರಲಿ ಹಿರಿಯರ ಮೇಲೆ ಇರಲಿ ಗ್ರಾಮದವರ ಎಲ್ಲರಿಗೆ ನಾನು ಕೈ ಮುಗಿದು ನನ್ನ ಆಗ್ಬಾರ್ದು ಅನ್ನೋದು ಉದ್ದೇಶ ಇದೆ. ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಅಕ್ಕನ ಕ್ಷೇತ್ರದ ನನ್ನ ಶಾಸಕರು ಯುವ ಮಿತ್ರರಾದ ದೇವಾನ ಕಾರ್ಯಕ್ರಮದ ನನ್ನ ಅಧ್ಯಕ್ಷರು ನಾಟಕಾಂಡ್ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ದೇವಾನಂದ ಚವಾಣ್ ರವರೇ, ಈ ಊರಿನ ಹಿರಿಯರು, ಅಖಂಡ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಪರಿಷತ್ ಸದಸ್ಯರಾದ ಮಾನ್ಯ ಶ್ರೀ ನಿಂಗಪ್ಪಣ್ಣ ಮಸ್ಲಿ ಅವರೇ, ನಾಟಕಾಂಡ್ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರು ಯುವ ಮಿತ್ರರಾದ ನವೀನ್ ಕುಮಾರ್ ಅಕ್ಕೇರಿ ಅವರೇ, ಕಾಕಂಡಿಕೆಯ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮಾನ್ಯ ಶ್ರೀ ಜಿ ಡಿ ಅಂಗಡಿ ಅವರೇ, ನೀವು ನಾಳೆ ಕಾರ್ಯಕ್ರಮ ಯಾಕಂದ್ರೆ ಅವ್ರದ್ದೇ ಕ್ಷೇತ್ರ ನಮ್ಮ ಜೆಪಿ ಮೆಂಬರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ವಿಜಯಪುರ ನಗರದ ಕಾರ್ಪೊರೇಟರ್ ಆಗಿರ್ತಕ್ಕಂತ ಶ್ರೀ ರವೀಂದ್ರ ಲೋಣಿ ಅವರೇ, ಪ್ರಕಾಶ್ ಲೋಣಿ ಅವರೇ, ವಿಜಾಪುರ ನಗರದ ಹಿಂದಿನ ಕಾರ್ಪೊರೇಟರು ನನ್ನ ಗೆಳೆಯರಾದ ಗುಡಪ್ಪ ಶೆಟ್ಗಾರ್ ಅವರೇ, ನಾಟಕಾಣ ಕ್ಷೇತ್ರದ ಹಿಂದಿನ ಬಿಜೆಪಿ ಅಧ್ಯಕ್ಷರು ಯುವ ಮಿತ್ರರಾದ ರಾಜುಗೌಡ ಪಾಟೀಲ್ ರೇ, ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ಶ್ರೀ ಬಿ ಬಿ ಪಾಟೀಲ್ ರೇ, ತಹಸೀಲ್ದಾರ್ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಊರಿನ ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ಶ್ರದ್ಧೆಯ ತಾಯಿಯಂದರೆ, ಮಾಧ್ಯಮದ ಮಿತ್ರರು, ಬಹಳ ಸಂತೋಷದಿಂದ ಮುಖ್ಯಮಂತ್ರಿಯಿಂದ ನಿಮ್ ಕೆ ಬಿ ಸ್ಟೇಷನ್ ಉದ್ಘಾಟನೆ ಮಾಡಿದ್ದೇನೆ, ನನಗೆ ನೆನಪೈತು ಗೊತ್ತಿಲ್ಲ.
ಎರಡನೇ ಬಾರಿಗೆ ನಾಟಕಾಣದಲ್ಲಿ ಮಿಂಚನಾಳ್ ರೈಲ್ವೆ ಸ್ಟೇಷನ್ ರಸ್ತೆಯ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈಗಾಗಲೇ ನಿಂಗಪ್ಪಣ್ಣ ಮಸಳಿಯವರು, ಶಾಸಕರು, ಅರ್ಕೇರಿಯವರು ಒಂದು ತಿಂಗಳಿಂದ ಒತ್ತಾಯ ಮಾಡ್ತಾ ಇದ್ರು ಬೇಗನೆ ಬಂದು ಭೂಮಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿಸ್ರು ಅಂತ ಹೇಳಿ. ಈ ವರ್ಷ ಮಳೆಗಾಲ ಹೆಚ್ಚಾದ್ರಿಂದ ಜುಲೈ 25ರಿಂದ ಅಕ್ಟೋಬರ್ ಅಂತ್ಯದವರೆಗೆ ಮಳೆ ಹೆಚ್ಚಾದ್ರಿಂದ ನಮಗೆ ಅನೇಕ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅಡಚಣೆ. ಒಂದು ಯಡಿಯೂರಪ್ಪನವ್ರ ಕಾರಣ ಯಾವ್ಯಾವ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರ ಅತಿವೃಷ್ಟಿ ಆಗ್ತಾರ, ಬರ ಬೀಳಂಗಿಲ್ಲ, ಹಸಿ ಬರ ಬೀಳ್ತದ, ಒಣ ಬರ ಬೀಳಂಗಿಲ್ಲ. ಹಸಿ ಬರ ಬೀಳ್ಬೇಕಂತ ಒಣ ಬರ ಬೀಳ್ಬಾರ್ದು. ಒಣ ಬರ ಬಿದ್ರೆ ದನಕರಿಗೆ ಮೇವು ಸಿಗಂಗಿಲ್ಲ, ಜನರಿಗೆ ಉದ್ಯೋಗ ಸಿಗುದಿಲ್ಲ, ಕುಡಿಲಿಕ್ಕೆ ನೀರು ಸಿಗುದಿಲ್ಲ. ಅನೇಕ ಪ್ರಾಣಿಗಳು 1972ರಲ್ಲಿ ರಸ್ತೆ ಮೇಲೆ ಬಿಚ್ಚಿಬಿಟ್ಟಿವಿ ನಮ್ಮ ಮನೆಗಳಲ್ಲಿ ದನಕರಗಳನ್ನೆಲ್ಲ. ನೀರಿಲ್ಲದೆ ಮೇವಿಲ್ಲದೆ ರಸ್ತೆ ಮೇಲೆ ಬಿದ್ದು ಅಡಿಗೊಳಗೆ ಸತ್ತೋದು ನಿಂಗಪ್ಪಣ್ಣ ಗೊತ್ತದ 72ರದ್ದು. ಯಾಕಂದ್ರೆ ಉಳಿದವರೆಲ್ಲ ಸಣ್ಣವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆ ಪರಿಸ್ಥಿತಿ ಬರುವುದನ್ನು ನಾವು ಪದೇ ಪದೇ ನೋಡ್ತಿದ್ವಿ. ಆದ್ರೆ ಯಡಿಯೂರಪ್ಪನವ್ರ ಕಾರ್ಗುಣ ಏನಂದ್ರೆ ಎಲ್ಲಿ ಕಂಡದ ನೀರ. ಯಡಿಯೂರಪ್ಪನವ್ರು ಬಂದು ಹೋದ್ರು ಅಂದ್ರೆ ಮುಂದಿನ 4 ವರ್ಷ ನೀರಿನ ತೊಂದರೆನೇ ಆಗ್ತದ. ನಿಮ್ಗೆ ನೆನಪು ಮಾಡಿಕೊಡ್ತೀನಿ, 2009ರಲ್ಲಿ 3 ಜಿಲ್ಲೆ ನಾವು ಬಾಗಲಕೋಟೆ, ಬಿಜಾಪುರ, ಕೊಪ್ಪಳ ಬರ ಬಿದ್ದು ಇದು ಮಳೆಯಾಗಿ ಊರು ಕೇರಿಗಳ ಕಿತ್ಕೊಂಡು ಹೋದ್ರು ನೀರಿನಲ್ಲಿ ನಿಂತು. ಅವಾಗ ಸುಮಾರು 64,000 ಮನೆಗಳನ್ನು ಕಟ್ಟಿಕೊಟ್ಟಿವಿ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ. ನಿಮ್ಗೆ ಗೊತ್ತದ ದೋಣೂರ, ತನಿಶಾಳ, ಉಪವನಾಳ ಅಂದ್ರೆ ನಾನು ಯಾಕೆ ಹೇಳಕತ್ತೇನೆ ಅಂದ್ರೆ ಇಲ್ಲಿನೂ ಸುಮಾರು 30 ಹಳ್ಳಿ ಒಳಗೆ ನೀರು ಹೋಗಂತ ಒಂದು ಸ್ಥಳಾಂತರ ಮಾಡಿಕೊಟ್ಟಿವಿ, ಮನೆಗಳು ಕಟ್ಟಿಕೊಟ್ಟಿವಿ. ಕೆಲವ್ರು ಹೋಗ್ಯಾರ, ಕೆಲವ್ರು ಹೋಗಿಲ್ಲ ಅಂದ್ರೆ ಮನೆ ಇದ್ದವ್ರು ಆಚೆ ಇರ್ಲಾರ್ದ ಹೋಗ್ಲಿಲ್ಲ, ಇಡೀ ಊರಿಗೆ ಇರ್ಲ ಅಂತೇಳಿ ಊರಿಗೆ ಕಟ್ಟಿಕೊಟ್ಟಿದ್ದೀನಿ. 1,500 ಕೋಟಿ ಮಾತ್ರ ಮಾಡ್ಲಿಕ್ಕೆ ರೈತರು, ಬಡವರು, ಹರಿಜನ ಗಿರಿಜನರು ಮನೆ ಮಠ ನೀರಿನಲ್ಲಿದ್ದು ಹೊಸದು ಅವ್ರಿಗೆ ಬಡಾವಣೆ ಮಾಡಿಕೊಡೋ ಊರೇ ಕಟ್ಟಿಕೊಡೋಣ ಅಂತೇಳಿ ಹೊಸ ಊರನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇನ್ನೂ ಮನೆಗೆ ಹೋಗಿದ್ದಿಲ್ಲ, ಮಳೆ ಶುರುವಾಗ ಮಂತ್ರಿ ಮಂಡಲ ವಿಸ್ತರಣೆ ಇಲ್ಲ, ನಾವ್ಯಾರು ಮಂತ್ರಿ ಇಲ್ಲ, ಅವರೊಬ್ಬರ ಒಟ್ಟು ಸಲಂಗ ಇಡೀ ರಾಜ್ಯ ಸುತ್ತಿದ್ರು ಒಬ್ಬರೇ ಇಡೀ ರಾಜ್ಯ ಅನಿವಾರ್ಯ ಬಂದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು. ಬೆಳಗಾವ, ಬಿಜಾಪುರ ಈ ಕಡೆ ಬಾಗಲಕೋಟೆ ಈ ಕಡೆ ಬಂದಾಗ ನಡೆಯಬಹುದು ಅಂತ ಹೇಳಿ. ಯಾಕಂದ್ರೆ ನಾವು ಮಂತ್ರಿ ಇಲ್ಲ, ಬರೀ ಶಾಸಕರು, ಭಾಗವಹಿಸೋದು ಕಷ್ಟ. ಕಾರ್ಯಕ್ರಮ ಪ್ರೋಟೋಕಾಲ್, ಯಾಕಂದ್ರೆ ಬೆಳಗಾವದಾಗ ಹೋದ್ರೆ ನಾನು ಆ ಪ್ರೋಟೋಕಾಲ್ದಾಗ ಬರಂಗಿಲ್ಲ, ಬಿಜಾಪುರದಾಗ ಬಂದ್ರೆ ನಾನು ಪ್ರೋಟೋಕಾಲ್ದಾಗ ಬರಂಗಿಲ್ಲ, ಶಿಷ್ಟಾಚಾರ ಉಲ್ಲಂಘನೆ ಆಗ್ತದೆ. ಹೀಗಾಗಿ ಒಬ್ಬರೇ ಬಹಳ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡಿದ್ದೀನಿ. ಗೊತ್ತಿರಲಿ, ಯಡಿಯೂರಪ್ಪನವ್ರ ಜೊತೆಯಲ್ಲಿ 5 ವರ್ಷ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ಇಡೀ ರಾಜ್ಯ ಸುತ್ತಿದ್ವಿ. ನಾನು ಅವರು 3 ಸಾರಿ ಸುತ್ತಿದ್ವಿ ಇಡೀ ರಾಜ್ಯ. ಒಂದು ಸಾರಿ ಹರಿಜನ ಗಿರಿಜನರ ಮನೆಗೆ ಊಟಕ್ಕೆ ಉಪಹಾರಕ್ಕೆ ಹೋಗೋದಕ್ಕೆ ಸುತ್ತ ಹಾಕಿದ್ವಿ. ಎರಡನೇ ಸುತ್ತು ರಾಜ್ಯದಲ್ಲಿರ್ತಕ್ಕಂಥ ಸ್ಲಮ್ಗಳ ಅಧ್ಯಯನ ಮಾಡೋದಂತೇಳಿ ಸ್ಲಮ್ಗಳಾಗಿ ಹೋಗಿ ಕೊಟ್ಕೊಂಡಿದ್ವಿ ಎರಡನೇ ಸುತ್ತು. ಮೂರನೇದು ಪರಿವರ್ತನೆ ಆದರೆ ಯಡಿಯೂರಪ್ಪನವರೇ ಮತ್ತೆ ಮುಖ್ಯಮಂತ್ರಿ ಆಗಲಿ ಅಂತ 104ಕ್ಕೆ ನಿಂತು ಬಿಟ್ಟ. ಹೀಗಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿಲ್ಲ, ಸರ್ಕಾರ ಬರಲಿಲ್ಲ. ಸರ್ಕಾರ ಬಂದ ಮೇಲೆ ಅವ್ರದ್ದೊಂದು ಆಸೆ ಇತ್ತು ಈ ರಾಜ್ಯದಲ್ಲಿ
ರೈತರ ಸಮಸ್ಯೆಗಳನ್ನ ಬಡವರ ಸಮಸ್ಯೆಗಳನ್ನ ನಾ ಪರಿಹಾರ ಮಾಡಲೇಬೇಕು ಅಂತಕಂತ ಚಲದಿಂದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದೆ ಅದರ ವಿಧಿಯಾಟ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೂಡಲೇ ಮಳೆ ಶುರುವಾಯಿತು ಮಳೆ ಮುಗಿಯಿತು ಇನ್ನೇನಪ್ಪ ಏನಾದರೂ ಮಾಡೋಣ ನಮ್ಮದರಿಗೆ 35,000 ಕೋಟಿ ಅಷ್ಟು ರಸ್ತೆ ಸೇತುವೆ ಬಡವರ ಮನೆ ಮಠಗಳು ರೈತರ ಬೆಳೆ ಕೆರೆಕಟ್ಟೆಗಳು ಹಾನಿಯಾದವು 35,000 ಕೋಟಿ 2019 20 ರಲ್ಲಿ ಹಾನಿಯಾದವು ಹೇಗಾದರೂ ಮಾಡಿ ಅದನ್ನ ಸರಿದೂಗಿಸಿಕೊಂಡು ಆಡಳಿತ ಮಾಡೋಣ ಬಜೆಟ್ ಹೊಸ ಬಜೆಟ್ ಕೊಡೋಣ ಅಂತ ಹೇಳಿ ಫೆಬ್ರವರಿಯಲ್ಲಿ ಬಜೆಟ್ ಅಧಿವೇಶನ ಕರೆದರು ನಿಮಗೆ ಗೊತ್ತದ ಕರೋನಾ ಶುರುವಾಗಿಬಿಟ್ಟಿದೆ ದೇಶಕ್ಕೆಲ್ಲ ಪ್ರಪಂಚದಲ್ಲಿ ಎಲ್ಲರೂ ಮುಖ ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ಮೂಗು ಮುಚ್ಚಿಕೊಂಡು ಓಡಾಡುವಂತ ಪರಿಸ್ಥಿತಿ ಶುರುವಾಯಿತು ಕೆಟ್ಟ ವೇಳೆ ಅದು ಹೇಗೋ ಮುಗಿಯುತ್ತದೆ ಅನ್ನೋದ್ರಾಗ ಮತ್ತೆ ಈ ವರ್ಷ ಅಕ್ಟೋಬರ್ 20 ಜುಲೈ 25 ರಿಂದ ಅಕ್ಟೋಬರ್ ಕೊನೆವರೆಗೂ ಮತ್ತೆ ಮಳೆಗಾಲ ಪ್ರಭಾವ ಎಷ್ಟು ತೊಂದರೆ ಕೊಟ್ಟು ಹೇಳಲಿಕ್ಕೆ ಸಾಧ್ಯ ಈ ವರ್ಷ ಮತ್ತೆ 25,000 ಕೋಟಿ ಅಷ್ಟು ಹಾನಿ ಇದರಿಂದ ಚೇತರಿಸಿಕೊಂಡು ಹೊರಗೆ ಬಂದು ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದರ ಅನಿವಾರ್ಯ ನಮ್ಮ ನೆರೆಹೊರೆ ರಾಜ್ಯಗಳಲ್ಲಿ ಸರ್ಕಾರಿ ನೌಕರರು ಪಗಾರ ಕೂಡ ಕಟ್ ಮಾಡಿದ್ದಾರೆ 30% 25% ಕೆಲವು ರಾಜ್ಯಗಳಲ್ಲಿ ಸರ್ಕಾರಿ ನೌಕರರು ಪಗಾರ ಕಟ್ ಮಾಡಿ 20,000 ಅಂತಂದ್ರೆ ಅವರು ಬದನದೇ ಸಾಕೋದಾಗ ಅದ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು ಸಾಲ ಮಾಡಿ ಆದ್ರೂ ಯಾರದೋ ಒಂದು ರೂಪಾಯಿ ಇಟ್ಕೊಳ್ಳಾಂತಾನೆ ಕೊಡಬೇಕು ಅಂತಕ್ಕಂತ ಚಲದಿಂದ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ ಕೆಎಸ್ಆರ್ಟಿಸಿ ಬಸ್ ನಮ್ಮ ಏನು ಗೌರ್ಮೆಂಟ್ ಅದಾವ ಒಂದು ಇವತ್ತು ಓಡಾಡ್ತಾ ಇರಲಿಲ್ಲ ಈಗ ಒಂದು ತಿಂಗಳಿಂದ ಶುರುವಾಗ್ಯಾವ ಇನ್ನೂ ಕರೋನಾ ಜಿಕ್ಕಿ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ತಿಂಗಳಿಗೆ 600-650 ರೂಪಾಯಿ ನಾವು ಅವ್ರಿಗೆ ಸಂಬಳ ಕೊಡಬೇಕಾಗ್ತದೆ ನಮಗೆ ಆದಾಯ ಬರ್ತಾ ಇಲ್ಲ ಸಾಲ ಮಾಡಿ ಸಂಬಳ ಕೊಡುವಂಥ ಪರಿಸ್ಥಿತಿ ಇವತ್ತು ಆಗಿದೆ ಇದರ ಮಧ್ಯದಲ್ಲಿ ನಾವು ಬಿದ್ದು ಹೋದಂಥ ಮನೆಗಳಿಗೆ ಪರಿಹಾರ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ 95,100 ರೂಪಾಯಿ ಕೊಡಬೇಕು ಮನೆ ಬಿದ್ದರೆ ಕೋರಂಗಿಲ್ಲ ಆದರೆ ಯಡಿಯೂರಪ್ಪನವರು 95,000 ಅಂದ್ರೆ 100,000 ತೆಗೆದುಕೊಂಡು 100,000 ರೂಪಾಯಿದಲ್ಲಿ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ 5,00,000 ರೂಪಾಯಿಗಳನ್ನ ಹೋದ ವರ್ಷಕ್ಕೋಸ್ಕರ ಈ ವರ್ಷನೂ ಕೊಡಲಿಕ್ಕೆ ಸರ್ಕಾರ ಮತ್ತು ರೈತರ ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಬಿಟ್ಟು 10,000 ರೂಪಾಯಿಗಳನ್ನ ಹೆಚ್ಚಿ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡ್ತಕ್ಕಂಥದ್ದಾಗಿದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕವಾಗಿ ಪದೇ ಪದೇ ಕೊಡ್ತ ಬೀಳೋದ್ರಿಂದ ಬಹಳ ತೊಂದರೆ ಆಗಿದೆ ಅಂತ ಆಡಳಿತ ನಿಲ್ಲಿಸಿಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿಲ್ಲ ನಾವೇನು ವೇಗದಿಂದ ಮಾಡಬೇಕಂತ ಮಾಡಿದ್ವಿ ಅಷ್ಟು ಮಾಡಲಿಕ್ಕೆ ನಮಗೆ ಕೈ ಕಾಲ ಕಟ್ಟಿ ಹಾಕಿದಂಗೆ ಆಗಿದೆ ಅದಕ್ಕೆ ಯಡಿಯೂರಪ್ಪನವ್ರು ಏನಾದರೂ ಮಾಡಿ ಮಾರ್ಚದೊಳಗಾಗಿ ಮತ್ತೆ ಮೊದಲನೇ ಸ್ಥಿತಿಗೆ ನಾವು ಬರಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೂ ಅಷ್ಟೇ ತೊಂದರೆ ಕೇಂದ್ರದಲ್ಲಿಯೂ ಕೂಡ ಬರಬೇಕಾದಂಥ ಆದಾಯದಲ್ಲಿ 1 ರೂಪಾಯಿ ಬರಬೇಕಾಗಿದ್ರೆ 30 ಪೈಸೆ ಆದಾಯ ಬರಬೇಕು 70 ಪೈಸೆ ಬರ್ತಾ ಇದೆ ರಾಜ್ಯ ಸರ್ಕಾರಕ್ಕೂ ಅಷ್ಟೇ 1 ರೂಪಾಯಿ ಬರೋ ಜಾಗದಲ್ಲಿ 30 ಪೈಸೆ ಬರಬೇಕು ಹೀಗಾಗಿ ಈ ಆರ್ಥಿಕ ಸಂಕಷ್ಟವನ್ನು ನಾವು ಎದುರಿಸ್ತಕ್ಕಂಥದ್ದಾಗಿದೆ ಪ್ರಾರಂಭವಾಗ ಈ ನಾಕಾಣ್ಣು ಮಿಚನಾಳ್ ರಸ್ತೆ ಬಹುದಿನಗಳ ಬೇಡಿಕೆ ಆಗಿತ್ತು ಯೋಗಾಯೋಗ ನಾನೇ ಪಿಡಬ್ಲ್ಯೂ ಮಿನಿಸ್ಟರ್ ಆದ ನಿಂಗಪ್ಪಣ್ಣ ಮೊಸಳೆಯವರು ಶಾಸಕರು ಪತ್ರ ಕಳಿಸಿದ್ರು ಮತ್ತು ನವೀನ್ ಅವರು ನಿಮ್ಮ ಎಂ ಪಿ ಅವರು ಏ ಅದೇನಪ್ಪ ನಾನು ನಾಕಾಣದ್ದು ನಾಲ್ಕು ಬೇಕು ಅಂತೇಳಿ ಅವ್ರು ಒತ್ತಾಯ ಮಾಡಿದ್ರು ಇನ್ನು ನಾನೇ ಮಂತ್ರಿ ಇರೋದರಿಂದ ಏನೂ ಹೇಳಲಿಕ್ಕೆ ಅವಕಾಶ ಇಲ್ಲದೇ ಅನಿವಾರ್ಯವಾಗಿ ಮಂಜೂರಾತಿ ಕೊಟ್ಟರು ಅದು ಹೆಚ್ಚಿಗೆ ಮತ್ತೆ
ಬ್ರಿಡ್ಜ್ ಬೇಕಂದ್ರೆ ಆಯ್ತು ಅಂತ ಹೇಳಿ ಸೇರಿಸಿ 6,25,00,000 ರೂಪಾಯಿನಲ್ಲಿ ಇವತ್ತು ಅಡಿಗೆಗಳನ್ನು ಮಾಡಿದ್ದೀವಿ. ಗೊತ್ತಿರಲಿ, ಕೇಂದ್ರ ಸರ್ಕಾರದಲ್ಲೂ ಕೂಡ ನಮ್ಮ ನಾಯಕರು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ, ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಯಾಕೆ ದೇಶದಲ್ಲಿ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷ ಗೆದ್ದು ಬರ್ತದೆ ಅನ್ನೋದು ಕಾರಣ ಅವರು ಮಾಡಿದ್ದು ನಿಮಗೆ ಯಾರಿಗೂ ಅನಿಸೋದಲ್ಲ. ಅರಣ್ಯ ಅಂಡರ್ ಕರೆಂಟ್ ಅಂತ ಹೇಳ್ತಾರಲ್ಲ, ಒಳಗಿಂದ ಕರೆಂಟ್ ಏನದು ಒಳಗಿಂದ ಕರೆಂಟ್, ನಿಗಪಣಗೂ ಗೊತ್ತದ, ನನಗೂ ಗೊತ್ತದ, ಯುವಕರಿಗೆ ಗೊತ್ತಾಗುದಿಲ್ಲ. ಹಿಂದೆ ನೀವು ಮಳೆಗಾಲ ಬಂತು ಅಂದ್ರೆ ಮನ್ಯಾಗ ಅಡಿಗೆ ನಮ್ಮ ವಯಸ್ಸಿನವ್ರು ಗೊತ್ತಾಗ್ತದೆ, ಅವಾಗ ಗ್ಯಾಸ್ ಸಿಲಿಂಡರ್ ಇದ್ದಿದ್ದಿಲ್ಲ. ಮಳೆಗಾಲ ಬಂತು ಅಂದ್ರೆ ಕಟ್ಟಿಗೆ ಕುಳ್ಳ ತೊಯ್ದು ಅಂದ್ರೆ ಹೆಣ್ಮಕ್ಳು ಗೋಡ ದೇಳೋದ್ರೆ ಬಂದ್ರು. ನಮ್ಮವ್ವ ಅಡಿಗೆ ಮಾಡುವಾಗ ನಾವು ಒಲೆ ಊದಿ ಊದಿ ಏನು ತ್ರಾಸ್ತು ಹೊರಟಿದ್ದರು, ಚಿಮಣಿ ಎಣ್ಣೆ ಸುರುವುದೇ ಸುರುವುದು, ಅದು ಸತ್ತದ್ದಿದ್ದಿಲ್ಲ. ಯಾಕಂದ್ರೆ ಉಳು ತೊಯ್ದಿದ್ದು ಕಟ್ಟಿಗೆನು ತೊಯ್ದಿರ್ತದೆ. ಆ ತ್ರಾಸು ಗೊತ್ತಿರ್ತಕ್ಕಂಥದ್ದು ನರೇಂದ್ರ ಮೋದಿ, ಯಾಕಂದ್ರೆ ಅವ್ರ ತಾಯಿನೂ ಅದೇ ರೀತಿ ಅಡಿಗೆ ಮಾಡ್ತಾರೆ. ಅದಕ್ಕಾಗಿ ಅವರು ಪ್ರಧಾನಮಂತ್ರಿ ಆದಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಯಾವ ಪ್ರಧಾನಮಂತ್ರಿನೂ ವಿಚಾರ ಮಾಡಿರಲಿಲ್ಲ ಬಡವರ ಮನೆಗೆ ಪುಕ್ಕಟ್ಟೆ ಗ್ಯಾಸ್ ಕೊಡಬೇಕಂತ. 12 ಕೋಟಿ ಕುಟುಂಬಗಳಿಗೆ ಗ್ಯಾಸ್ ಕೊಟ್ಟಿರ್ಬೇಕಾದ್ರೆ 12 ಕೋಟಿ ಕುಟುಂಬ ಅಂದ್ರೆ ಸುಮಾರು 50 ಕೋಟಿ ಜನ ಗ್ಯಾಸ್ ಕೊಟ್ಟಿತ್ತು. ಹೆಣ್ಮಕ್ಳು ಮರೆಯುವುದಿಲ್ಲ. ಮೊನ್ನೆ ಬಿಹಾರದಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಕಾರಣ ಏನು? ಗಂಡಸಿದ್ದಕ್ಕಿಂತ ಹೆಣ್ಮಕ್ಳು ಓಟ್ ಹೆಚ್ಚಾಗ್ತದೆ. ಆಮೇಲೆ ಇವರು ನನ್ನ ಯೂಸು ಮೊಬೈಲ್ ಇವರು 190 ರೂಪಾಯಿ ಹಾಕಿದ್ರು. ಹೀಗಾಗಿ ಎಲ್ಲ ಟಿವಿದವ್ರನ್ನ ಇವ್ರನ್ನ ನೋಡಿದ್ರೆ ಅಂದ್ರೆ ಗೊತ್ತಾಗ್ತಲ್ಲ ನಮ್ಗೆ. ನರೇಂದ್ರ ಮೋದಿ ನಡೀಲಿಲ್ಲ, ಲಲ್ಲೂ ಪ್ರಸಾದ್ ಯಾದವ್ ಜೈಲ್ ಹಾಕದಾನ, ಅವ್ರ ಮಗ ನಡೆಸದ ಅಂತ ಹೇಳಿ ಭಾಷಣ ಮಾಡ್ತಿದ್ರು. ಅದೆಲ್ಲ ಯಾಕೆ ಹೋಯ್ತಂದ್ರೆ ನರೇಂದ್ರ ಮೋದಿ ಅವ್ರು ಮಾಡಿದಂತ ಕೆಲಸ. ಜನಧನ್ ಖಾತೆಗೆ 500 ರೂಪಾಯಿ ಹಾಕ್ತಾರೆ, ಬರ್ತಾವಿಲ್ಲ ಬಂದಾವ ಹೆಣ್ಮಕ್ಳ ಖಾತೆಗೆ. ಅದು ಯಾರಿಗೂ ಕಣ್ಣಿಗೆ ಕಾಣಲಾರ್ದ ಕೆಲಸ, ಅದು ಅಕೌಂಟಿಗೆ ಬಂದು ಬಿದ್ದಿರ್ತದೆ, ಯಾರಿಗೂ ಗೊತ್ತೇ ಆಗ್ತದ. ಮೊದಲು ಏನಾಗ್ತಿತ್ತು, ಏನಾರ ಓಲ್ಡ್ ಏಜ್ ಪೆನ್ಷನ್ ಕೊಡ್ಬೇಕು, ವಿಧವಾ ಪೆನ್ಷನ್ ಕೊಡ್ಬೇಕಂದ್ರೆ ಪೋಸ್ಟ್ ಆಫೀಸಿಗೆ ಕಳಿಸ್ಬೇಕು, ಆ ಪೋಸ್ಟ್ ಆಫೀಸ್ ನಮ್ಗೆ ಈ ತಿಂಗಳು ಬಂದೇ ಇಲ್ಲ ಅಂತ ಹೇಳಿ ಮುಂದಿನ ತಿಂಗಳು ಕೊಡೋದು, ಮುಂದಿನ ತಿಂಗಳು ಅದರ ಮುಂದಿನ ತಿಂಗಳು ಕೊಡೋದು, ಈ ಸಲ ಕಡಿಗೆ ಬಂದಾವತ್ತ 50 ರೂಪಾಯಿ ಕಡಿಗೆ ಕೊಡೋದು, ಇದೆಲ್ಲ ನಂದ ಹಾಕಿತ್ತಲ್ಲ. ಈಗೆಲ್ಲ ಬಂದ ಅವರೆಲ್ಲ ನಿರುದ್ಯೋಗಿಗಳಾಗ್ಬಿಡ್ತೀವಿ ನೇರವಾಗಿ ಅವ್ರ ಅಕೌಂಟ್ಗೆ. ಯಾರ ಅಕೌಂಟ್ ಓಪನ್ ಮಾಡ್ಯಾರ, ಯಾರ ಆಧಾರ್ ಕಾರ್ಡ್ ಕೊಟ್ಟಾರ, ಯಾರ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟರೆ ಅವ್ರ ಅಕೌಂಟಿಗೆ ಬಂದಲ್ಲಪ್ಪ. ಅಕೌಂಟ್ ಓಪನ್ ಮಾಡ್ಬಿಟ್ಟು ಮಾಹಿತಿ ಕೊಡ್ರು, ಅಕೌಂಟ್ ಇದ್ದಾರೆ ಅಕೌಂಟಿಗೆ ಬಂದಿರ್ತೀವಿ. ರೈತರಿಗೆ ಬಹಳ ಜನ ಹೇಳ್ತಿದ್ರಿ ದೇಶದಲ್ಲಿ, ಜವಾನಂದ ನಾವು ಸಣ್ಣವರಿಗಾಗಿಂದ ಕೇಳ್ತಿದ್ವಿ, ದೇಶದ ಬೆನ್ನೆಲುಬು ರೈತ ಅಂತ ಎಲ್ಲರೂ ಕೂಡ ದೇಶದ ಬೆನ್ನೆಲುಬು ರೈತ ಅಂತ ರೈತನ ಬೆನ್ನೆಲುಬು ಮುಟ್ಟಿದ್ರು. ಆದ್ರೆ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕೆಲಸ ಏನು, ಅಕಸ್ಮಾತ್ ಬರ ಬಿದ್ದು ನಿಗಪಣ್ಣ ಒಂದು ಬಳಿ ಸಜ್ಜನು ಬೆಳೆಯಲಿಲ್ಲ ಮುಂಗಾರಿನ ಸಣ್ಣ ರೈತರು 6,000 ರೂಪಾಯಿ ನರೇಂದ್ರ ಮೋದಿ ಅವ್ರು ಹಾಕ್ತಾರ, 4,000 ರೂಪಾಯಿ 7,000 ರೂಪಾಯಿ ಅವ್ರ ಅಕೌಂಟ್ಗೆ 10,000 ಜಮಾ ಇದ್ದೇ ಬರ್ತದೆ. ನಿಮಗೆ ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ, ತಲಾಟಿ ಕೊಡ್ಬೇಕಾಗಿಲ್ಲ, ತಹಸೀಲ್ದಾರ್ ಕೊಡ್ಬೇಕಾಗಿಲ್ಲ, ತಲಾಟಿ ತಹಸೀಲ್ದಾರ್ ರೊಕ್ಕ ಬೇಡ ಅಂತ ಹೇಳಂಗಿಲ್ಲ. ನಿಮ್ಮ ಅಕೌಂಟ್ಗೆ ಬಂದಿರ್ತದೆ. ನೀವು ಯಾರು ಅಕೌಂಟ್ ಓಪನ್ ಮಾಡಿಲ್ಲ, ನೀವು ಯಾರು ಕಾಗದ ಪತ್ರ ಕೊಟ್ಟಿಲ್ಲ ಅವ್ರಿಗೆ ಬರಂಗಿಲ್ಲ. ಕೆಲವರು ನನಗೆ ಬಂದಿದ್ರೆ ದುಡ್ಡು ಬಂದಿರ್ತಾರೆ, ಅದಕ್ಕೆ ಕಾರಣ ಏನಂದ್ರೆ ಅವ್ರ ಅಕೌಂಟ್ ಓಪನ್ ಮಾಡಿಲ್ಲ, ಕಾಗದ ಪತ್ರ ಕೊಟ್ಟಿಲ್ಲ ಅಂತವ್ರು ಬಂದಿಲ್ಲ. ಅದಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು ಬಡತನ ಅಂದ್ರೆ ಗೊತ್ತದ, ಹಸಿವು ಅಂದ್ರೆ ಗೊತ್ತದ, ಬಡವ್ರ ಸಮಸ್ಯೆ ಗೊತ್ತಿರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ 65 ವರ್ಷದ ನಂತರ ಬಂದವ್ರು. ಮೊದಲನೇವ್ರಿಗೆ ಇಂಗ್ಲೆಂಡ್ ಅದಾಗ ಕಲ್ತು ಬಂದ್ರೆ ಇಂಗ್ಲಿಷ್ ಭಾಳ ಚಂದ ಮಾತಾಡ್ತಾನ, ಅಮೇರಿಕಾದಾಗ ಲೆಕ್ಕ ಬರೆದು ಬಂದ್ರೆ ಅವ್ರಿಗೆ ಲೆಕ್ಕ ಭಾಳ ಗೊತ್ತದ. ಎಲ್ಲರೂ ಕೂಡ ಏನು ಮಾಡಲಿಲ್ಲ. ಅದು ನರೇಂದ್ರ ಮೋದಿ ಅವ್ರು ಮಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬರ ಮನೆಗೂ. ಭಾಳ ಮಂದಿ ಮೊನ್ನೆ ಈ ಕರೋನಾದಿಂದ ಉದ್ಯೋಗಗಳು ಬಂದಾಗ ರಸ್ತೆ ಮೇಲೆ ಚಾ ಮಾಡಿ ಮಾರೋ ಉಪವಾಸ ಬಿಡುವಂತ ಪರಿಸ್ಥಿತಿ ಬಂತು, ಕಾಯಿಪಲ್ಲೆ ಮಾರೋರು ಉಪವಾಸ ಬಿಡುವಂತ ಪರಿಸ್ಥಿತಿ ಬಂತು, ಅಗಸರ ಅರಿವೆ ತೊಳೆದು ಹಾಕ ಉಪವಾಸ ಬಿಡುವಂತ ಪರಿಸ್ಥಿತಿ ಬಂತು, ಕಟಿಂಗ್ ಮಾಡ್ತಕ್ಕಂತ ಹಡಪದ್ರ ಉಪವಾಸ ಬಿಡುವಂತ ಪರಿಸ್ಥಿತಿ ಬಂತು, ರಸ್ತೆ ಮೇಲೆ ಚಪ್ಪಲ್ ಹೊಲಿಯುವ ಉಪವಾಸ ಬಿಡುವಂತ ಪರಿಸ್ಥಿತಿ ಬಂತು.
ಅವರಿಗೆಲ್ಲರಿಗೂ ಆತ್ಮವಿಶ್ವಾಸ ತುಂಬಿಸಲಿಕ್ಕೆ ನಮ್ಮ ನಾಯಕರಾದಂತ ಯಡಿಯೂರಪ್ಪನವರು 5000 ರೂಪಾಯಿ ತುರ್ತಾಗಿ ಹಾಕ್ತಕ್ಕಂತ ಕೆಲಸ ಮಾಡಿದ್ರು. ಇಲ್ಲಿ ಯಾರೂ ಕೂಡ ಮಾಡಿಲ್ಲ. ಇಂಥ ಸಂಕಷ್ಟಗಳು ಬಂದಾಗ ಯಾರು ಮಾಡಿಲ್ಲ. 5000 ರೂಪಾಯಿ ಪ್ರತಿಯೊಬ್ಬರಿಗೆ ಯಾರು ಅಕೌಂಟ್ ನಂಬರ್ ಕೊಟ್ಟಿಲ್ಲ, ಆಧಾರ್ ಕಾರ್ಡ್ ಕೊಟ್ಟಿಲ್ಲ, ಅವ್ರೇನು ಮಾಹಿತಿ ಕೊಟ್ಟಿಲ್ಲ ಅಂತವ್ರು ಬಂದಿಲ್ಲ ಅಷ್ಟೇ. ಕೊಟ್ಟವ್ರಿಗೆಲ್ಲರೂ ನಾವು ಇದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಯಡಿಯೂರಪ್ಪನವ್ರು ಯಾಕೆ ನೆನೆಸ್ತಾರೆ ಎಲ್ಲರೂ ಸುಮ್ಮನೆ ಯಾರನ್ನೂ ಯಾರು ನೆನೆಸಕ್ಕೇಳಿ ಯಾರು ನೆನೆಸ್ತಾರೆ. ನಮ್ಮ ಮನೆ ಊಟ ತಿಂದು ಬೇರೆದವ್ರು ಸುಮ್ಮನೆ ನೆನೆಸ್ಲಾಕ್ ಆಗ್ತದ? ನಮ್ಮ ಮನ್ಯಾಗ ಊಟ ಮಾಡಿ ಇನ್ನೊಬ್ರು ನೆನೆಸ್ಬೇಕಾದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರು ನೆನಪಿಡುತ್ತೆ. ಇದು ಆಗಿರ್ತಕ್ಕಂಥದ್ದು ದೇಶದ ಭದ್ರತೆ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಮಾಡಿದಂಥ ಕೆಲಸ ಯಾರು ಮಾಡಲಿಲ್ಲ. ಒಂದೇ ದೇಶಕ್ಕೆ ಒಂದೇ ಕಾನೂನು ಇರಬೇಕಂತಕ್ಕಂಥದ್ದು, ವಿಶೇಷ ಸ್ಥಾನಮಾನ ಕೆಲವರು ಕೊಟ್ಟಿರ್ತಕ್ಕಂಥದ್ದು ರದ್ದು ಮಾಡಿದ್ರು. ಆರ್ಟಿಕಲ್ 370 ರದ್ದು ಮಾಡಿದ್ರು. ನಿಮ್ಗೆಲ್ಲ ಗೊತ್ತದ ಇವೇನು ಕುಡಿದಾಡಿದ್ನು ರಾಮ ಮಂದಿರ ಹೆಸರ ಮೇಲೆ 70 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಕುಸ್ತಿ ಹಿಡ್ಕೊಂಡು ಬಂದರು 100 ವರ್ಷದ ಕೇಸ್. ನರೇಂದ್ರ ಮೋದಿಯವರು ಬೆಣ್ಣಾಗಿನ ಕೂಡ ತೆಗೆದಂಗೆ ತೆಗೆದು ರಾಮ ಮಂದಿರ ಯಾರಿಗೆ ಒಬ್ಬರಿಗೂ ತ್ರಾಸ ಆಗಲಿಲ್ಲ, ಎಲ್ಲಿ ಗುಂಡು ಹಾರಿಸಲಿಲ್ಲ, ಯಾವ ಊರಾಗ ಬಂದಾಗಲಿಲ್ಲ, ಶುರುವಾಯ್ತು ರಾಮ ಮಂದಿರ. ಅವ್ರ ಸಮಸ್ಯೆನೂ ಇಸ್ಲಾಂ ಧರ್ಮದವ್ರಿಗೆ ಅವ್ರಿಗೂ ಕೂಡ ಅವ್ರಿಗೂ ಜಾಗ ಕೊಟ್ಟರು, ಇದು ಕೊಟ್ಟರು, ಸರ್ಕಾರದವ್ರು ಹಣ ಕೊಟ್ಟರು. ನೀವೇನು ಹೇಳ್ತಾರಪ್ಪ ಅಂದ್ರೆ ಅವರು ಆಯ್ಕೆ ಮಾಡಿದ್ದು ಮೌಲ್ಯಗಳ ಆಯ್ಕೆ ಮಾಡಿದ್ರು ಜಾಗ ಕೊಟ್ಟು ಕಟ್ಟಿಸ್ತಕ್ಕಂಥ ಇದು ನರೇಂದ್ರ ಮೋದಿಯವರು ಆಟಿದ್ರು. ಇವತ್ತ ಇಡೀ ಪ್ರಪಂಚದ 180 ದೇಶಗಳಲ್ಲಿ ನರೇಂದ್ರ ಮೋದಿಯವರು ಬರಬೇಕು ಅಂತ ರತ್ನಗಂಬಳಿ ಆಶ್ರಮ ಕೂತಾರೆ. ಅದಕ್ಕಾಗಿ ನರೇಂದ್ರ ಮೋದಿ, ದೇಶಕ್ಕಾಗಿ ನರೇಂದ್ರ ಮೋದಿ, ಸ್ವಾರ್ಥಕ್ಕಾಗಿ. ಅದಕ್ಕೆ ಅಂತ ಅತ್ಯುತ್ತಮ ಆಡಳಿತ ಮಾಡ್ತಕ್ಕಂಥ ಆಡಳಿತಗಾರರು ಇವತ್ತು ದೇಶಕ್ಕೆ ಸಿಕ್ಕಾರೆ 70 ವರ್ಷದ ನಂತರ. ನಿಮ್ಗೆ ಗೊತ್ತಿರಲಿ, ಇಡೀ ಪ್ರಪಂಚದಲ್ಲಿ ಭಾರತ ಅಂದ್ರೆ ಬಡತನ ಅಂತಿದ್ರು. ಸಾಲ ತೀರಿಸಿ ಯಾರು ನಮಗಿಂತಲೂ ಸಣ್ಣ ರಾಷ್ಟ್ರದವರು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಾಲ ಕೊಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ ಅದು ನರೇಂದ್ರ ಮೋದಿ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ, ನರೇಂದ್ರ ಮೋದಿಯವರ ಸರ್ಕಾರ, ರಾಜ್ಯದಲ್ಲಿ ಯಡಿಯೂರಪ್ಪನವರ ಸರ್ಕಾರ ದೇಶದ ಅಭಿವೃದ್ಧಿ ಕಡೆ, ದೇಶದ ಐಕ್ಯತೆ ಮತ್ತು ಭದ್ರತೆ ದೃಷ್ಟಿಯಿಂದ, ದೇಶದ ಸಮಗ್ರತೆ ದೃಷ್ಟಿಯಿಂದ ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಕ್ಕಂಥ ನಾಯಕರು. ಕೆಲವರು ಹೇಳ್ತಿರ್ತಾರೆ ಏನೇನೋ ಉದ್ಯೋಗದಿಂದ ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಉದ್ಯೋಗದಿಂದ ಉದ್ಯೋಗ ಸೃಷ್ಟಿ ಅಂದ್ರೆ ಏನು? ಈಗ ನಾವು ಇದು ಮಾಡಿದ್ವಿ, ಮೊನ್ನೆ ಯಡಿಯೂರಪ್ಪನವರು ಮರಾಠ ಸಮುದಾಯದ ಅಭಿವೃದ್ಧಿ ನಿಗಮವನ್ನು ಮಾಡಿದ್ರು. ಅದನ್ನು ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ. ಏನದು? ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಧರ್ಮಿಯವರು ಅವರವ್ರ ರಾಜ್ಯಗಳಲ್ಲಿ ಇದ್ದಾರೆ. ಅದೇ ರೀತಿ ಮರಾಠ ಸಮುದಾಯದವರು ಕೂಡ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಇವತ್ತ ಎಂದವರು ನಾವೇ ಅಂತ ಹುಟ್ಟಾರೆ, ನಮ್ಮ ಪೂರ್ವಜರು ಅಂತ ಹುಟ್ಟಾರೆ, ಅವರು ಅಂತ ಹುಟ್ಟಾರೆ, ಇದು ರಾಜ್ಯದಲ್ಲಿ ಇದ್ದಾರೆ. ಅವರು ಜಾತಿಯಿಂದ ಮರಾಠ ಇರಬಹುದು, ಆದ್ರೆ ಅವ್ರು ಕನ್ನಡಿಗರ, ಕರ್ನಾಟಕದವ್ರ, ಅವ್ರ ಮೂರು ಪುರುಷರೆಲ್ಲ ಕರ್ನಾಟಕದವ್ರೆ, ನಮ್ಮವರೇ. ಅವರಲ್ಲೂ ಬಡವರಿದ್ದಾರೆ. ನಿಗಮ ಮಾಡಿದಕ್ಕೆ ಯಾಕೆ ಸಂಕಟ ಮಾಡ್ಕೋಬೇಕು? ನಿಗಮ ಮಾಡಿದಕ್ಕೆ ಸಂಕಟ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನಿಗಮ ಯಾರ ಸಲಹೆ ಅಂದ್ರೆ ಬಡವ್ರ ಸಲಹೆ, ಯಾವುದೇ ಜಾತಿ. ಈಗ ನಾವು ಬ್ರಾಹ್ಮಣರದ್ದು ನಿಗಮ ಮಾಡಿದಾರೆ, ಯಾರು ನಾವು ಮಾಡಲಿಲ್ಲ, ನಮಗಿಂತ ಹಿಂದೆ ಸರ್ಕಾರ ಮಾಡಿದ್ರು, ಅವ್ರನ್ನ ಸ್ವಾಗತ ಮಾಡಿದ್ವಿ. ಬ್ರಾಹ್ಮಣರಲ್ಲೂ ಬಡವರು ಇದ್ದಾರೆ. ಒಂದು ಕಾಲದಲ್ಲಿ ನಿಂಗಪ್ಪಣ್ಣವ್ರು ನಾವು ಸಣ್ಣವರಿದ್ದಾಗ ಬ್ರಾಹ್ಮಣರು ಜಮೀನ್ದಾರಿದ್ರು, ಇಡೀ ಊರಾಗ ಅವ್ರವೇ ಜಮೀನಿದ್ರು. ಇವತ್ತು ಜಮೀನ್ದಾರಿಲ್ಲ, ಅವರು ಅವ್ರ ಪರಿಸ್ಥಿತಿನೂ ಕಠಿಣ ಆಗಿಲ್ಲ. ಅವರನ್ನೇ ಬಡವರು ಇದ್ದಾರೆ, ಅವ್ರಿಗೆ ಸಹಾಯ ಸಿಗಬೇಕಲ್ಲ. ಈಗ ಅಂಬೇಡ್ಕರ್ ನಿಗಮ ಮಾಡಿದ್ವಿ,
ಅದೇ ರೀತಿ ಮರಾಠ ಸಮಾಜದಲ್ಲಿ ಮರಾಠ ಸಮಾಜದಲ್ಲಿ ಒಬ್ಬ ಯುವಕ ಓದ್ದ ಇದ್ದಾನೆ, ಅವತ್ತು ಲಕ್ಷ ರೂಪಾಯಿ ಸಾಲ ಬೇಡಿದ್ರೆ ಯಾವ ಬ್ಯಾಂಕ್ ನವರು ಸಾಲ ಕೊಡೋದಿಲ್ಲ. ನಾವು ನಿಗಮ ಇದ್ರೆ ಅವ್ನು ಕೊಡ್ಲಿಕ್ಕೆ ಬರ್ತದ. ಈಗ ಅಕಸ್ಮಾತ್ ಆಗಿ ಒಬ್ಬ ಹುಡುಗ ಕಲಿಬೇಕಂದ್ರೆ ಅವನಿಗೆ ಹಣ ಇರೋದಿಲ್ಲ, ಅವನಿಗೆ ನಿಗಮದ ಮುಖಾಂತರ ಓದ್ಲಿಕ್ಕೆ ಸಾಲ ಕೊಡ್ಲಿಕ್ಕೆ ಬರ್ತದೆ. ಆ ಕಾರಣಕ್ಕಾಗಿ ಮಾಡಿದ್ವಿ. ಬಡವರು ಏಳಿಗೆಗಾಗಿರ್ತಕ್ಕಂತ ನಿಗಮದು ಬೇರೆ ಏನಲ್ಲ, ಅದನ್ನ ಭಾಷೆ ಕಲ್ತೋದು ಜಾತಿ ಕಲ್ಸ್ತಕ್ಕಂತ ಕೆಲಸ ಮಾಡಬಾರ್ದು. ಮಾಡದಂತ ಇತಿಹಾಸ ಗೊತ್ತಿಲ್ಲ. ಕರ್ನಾಟಕದವರೇ ಶಿವಾಜಿ ಮಹಾರಾಜರು ಸೊರಟೂರಿನವರು, ಗದಗ ಜಿಲ್ಲೆ ಸೊರಟೂರು. ಅವ್ರ ಮೂಲ ಪುರುಷ ಬೆಳ್ಳಿಯಪ್ಪ ಬರ ಬಿದ್ದಾಗ ಅವನು ದನಕರಗಳನ್ನು ತಗೊಂಡು ಶಿಖರ್ ಸಿಂಗಣಾಪುರ ಅಂತ ಹೇಳಿ ಮಹಾರಾಷ್ಟ್ರದಾಗ ಅಲ್ಲಿಗೆ ಹೋಗ್ತಾರೆ ದನಗಳು ಹುಡ್ಕೊಂಡು. ಇಲ್ಲಿ ಮೇವು ಸಿಗ್ಲಿಲ್ಲ, ನೀರು ಸಿಗ್ಲಿಲ್ಲ, ಬರ ಬಿದ್ದದ ಗಂಡು ಹೋಗಿ ಉಳಿತಾರ. ಶಿಖರ್ ಸಿಂಗಣಾಪುರದಾಗ ಹೋಗಿ ಅಲ್ಲಿ ನೆಲೆಸಿದ ಮೇಲೆ ಇವ್ರು ಮೂರನೇ ತಲೆಮಾರಿಗೆ ಶಿವಾಜಿ ಮಹಾರಾಜ್ ಬರ್ತಾರ. ಅವ್ರು ಮೂರನೇ ತಲೆಮಾರಿ ಅವ್ರ ವಂಶಸ್ಥರು ಕರ್ನಾಟಕದವರು, ಕರ್ನಾಟಕದ ನಮ್ಮವರು. ಅಲ್ಲಿ ಹೋಗಿ ಅವ್ರು ದೇವಸ್ಥಾನ ಮಾಡಿದ್ದಾರೆ, ಶಂಭು ಮಹಾದೇವನ ದೇವಸ್ಥಾನ. ಶಂಭು ಮಹಾದೇವನ ದೇವಸ್ಥಾನ ಅಂದ್ರೆ ಶಂಭು ಮಹಾದೇವ ಅಂತ ಯಾರಿಗೆ ಅಂತಾರೆ, ನಿಮ್ಗೆ ಯಾರಿಗೆ ಬರ್ತದನ್ನು ಎದುರು ಬರ್ತಾರೆ. ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಶಂಭು ಮಹಾದೇವ ಅಂತಾರೆ. ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಇದ್ದದನ್ನ ಲಿಂಗ ಇರ್ತಾವ್ರು ಭೂಮಿ ಒಳಗೆ ಉದ್ಭವಲಿಂಗರಿ ನಮ್ಮ ಊರಾಗ ದೇವಸ್ಥಾನದಾಗ ಇತ್ತ ತೋರಿಸ್ತಾರ. ಆ ಲಿಂಗನ ತಗೊಂಡು ಹೋಗ್ಯಾರ ಅವ್ರಿಗೆ ತಗೊಂಡು ಬೆಳ್ಳಿಯಪ್ಪ ನಮ್ಮವ್ರು ಮೂರು ಪುರುಷ. ಅಲ್ಲಿ ಹೋಗಿ ಶಂಭು ಮಹಾದೇವ ಗುಡಿ ಕಟ್ಟ್ಯಾರ, ಗುಡ್ಡದಾಗ ಕೆರೆ ಕಟ್ಟ್ಯಾರ. ಅವತ್ತು ಇವತ್ತಿಗೂ ಅಲ್ಲಿ ಜನ ಹಾಡ್ತಾರೆ, ಜನಪದ ಹಾಡೋರು ನಮ್ಮವರು ಸವದತ್ತಿಗೆ ಹೋಗೋರು ಹಾಡ್ತಿರ್ತಾರೆ, ಈ ಕಡೆ ಪಂಡರಪುರ ಹೋಗೋರು ಅದು ಭಜನೆ ಮಾಡ್ಕೊತ ಹಾಡ್ತಾ. ಹಂಗ ಮಹಾರಾಷ್ಟ್ರದಾಗ ಇವತ್ತಿಗೂ ದೂರದ ಸೊರಟೂರಿನಿಂದ ಸೌರಾಷ್ಟ್ರ ಹೇಳ್ತಾರೆ. ಅವಾಗ ನಮಗೆ ನಮ್ಮ ಈ ಭಾಗ ಸೌರಾಷ್ಟ್ರ ಹೇಳ್ತಾರೆ. ಈ ಸೌರಾಷ್ಟ್ರ ಅಂದ್ರೆ ಗುಜರಾತ್ನಾಗ ಅದಲ್ಲ. ಅವತ್ತು ಒಂದು 500 ವರ್ಷದಿಂದ ಸೌರಾಷ್ಟ್ರ ಇದ್ದಾರೆ ನಮ್ಮ ಏರಿಯಾಕ್ಕೆಲ್ಲ. ದೂರದ ಸೌರಾಷ್ಟ್ರದ ಸೊರಟೂರಿನಿಂದ ಬೆಳ್ಳಿಯಪ್ಪ ಬಂದ ಶಂಭು ಮಹಾದೇವನ ತಂತ ಪ್ರಜನ ಮಕ್ಕಳು ಹೋಗ್ತಾರೆ. ಗುಡ್ಡ ಇರ್ತಾರೆ, ಈ ಸದ್ಯ ಲಕ್ಷಗಟ್ಟಲೆ ಜನ ಇರ್ತಾರೆ ದೇವಸ್ಥಾನ ಜಾತ್ರೆ. ಹಂಗಾದ್ರೆ ಅವ್ರು ಯಾರು ನಮ್ಮವ್ರ? ಹೌದಾ? ಶ್ರೀಶೈಲ ಮಲ್ಲಿಕಾರ್ಜುನ್ ಮನಿದೇವರು, ಶಿವಾಜಿ ಮಹಾರಾಜರ ಮನಿದೇವರು ಬೇರೆ ಯಾವುದು ಅಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ್. ಏನೂ ಗೊತ್ತಿಲ್ಲದ ಕೆಲವು ಜನ ಇದನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ, ಅವ್ರಿಗೆ ಏನು ಕೆಟ್ಟದಲ್ಲ. ಪಾಪ ಅವ್ರ ತಿಳುವಳಿಕೆ ಕೊರತೆ ಇದ್ದಿದ್ದರು ಕೈ ಬಿಡ್ರಪ್ಪ, ಎಣ್ಣೆ ತಾರೀಕಿಗೆ ಬಂದದ ಆಚರಿಸ್ಬೇಕು. ಕರ್ನಾಟಕದಲ್ಲಿರ್ತಕ್ಕಂಥ ಮರಾಠಿಗರು ಕನ್ನಡ ಅದಕ್ಕೆ ಬಂಧುಗಳು ಇವತ್ತು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀನಿ. ದೇವಾನಂದ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ ನಾನು ಸಹಾಯ ಸಹಕಾರ ಕೇಳಿದ್ರು, ಖಂಡಿತವಾಗಿಯೂ ಮಾಡ್ತೇನೆ. ಏನೇ ಕೆಲಸ ಹೇಳಿದ್ರು ನಮ್ಮ ಸರ್ಕಾರದ ಹಣಕಾಸು ನೀತಿ ಬಿಟ್ಟು ಖಂಡಿತವಾಗಿ ಮಾಡ್ತೇವೆ. ಅದರಲ್ಲೇನು ಪ್ರಶ್ನೆ ಇಲ್ಲ. ಪಾರ್ಟಿ ಪಂಗ್ಲ ಮತ್ತೊಂದು ಯಾವುದೇ ಸಮಸ್ಯೆ ಇಲ್ಲ, ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಇವತ್ತು ನವೀನ್ ಅಕ್ಕೇರಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರು, ಅಂಗಡಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರು, ಏನಾದರೂ ಇದ್ರೆ ಹೇಳಿ ಜಿಲ್ಲಾ ಪಂಚಾಯತ್ ಸದಸ್ಯರ ಅಂಗಡಿಯವ್ರಿಗೂ ಒಂದು ರಸ್ತೆ ಮಾಡಿಕೊಟ್ಟೀನಿ. ನಾಳೆ ಪೂಜೆ ಇಟ್ಕೊಂಡಾರ, ಪೂಜೆ ಮಾಡಿ ಅದಕ್ಕೆ ಅದು ಒಂದೇ ಅಲ್ಲ. ಮಾರ್ಚ್ ಆದಮೇಲೆ, ಯಾಕಂದ್ರೆ ಮಾರ್ಚ್ ತನಕ ಸ್ವಲ್ಪ ಬಿಗಿ, ಮಾರ್ಚ್ ಆದಮೇಲೆ ಇನ್ನೂ ಏನು ಹೆಚ್ಚಿನ ಕಷ್ಟಗಳನ್ನು ಮಾಡಿಕೊಡ್ಬೇಕು. ಈ ಹೆಣ್ಮಕ್ಳು ಬಂದು ಒಂದು 600 ಬಿಟ್ಟರೆ ಅವ್ರ ಮನೆಗೆ ಹೋಗ್ಬಿಟ್ಟಾರ ಅಂತ ಅದನ್ನು ನಮ್ಮ ಅಧಿಕಾರಿಗಳಿಗೆ ಹೇಳಿ ಮಾಡಿಕೊಡ್ತಾರೆ. ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷದ ರಾಜಕಾರಣ ನಾವು ತರಂಗಿಲ್ಲ. ನಾನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಗೂ, ಯಾಕಂದ್ರೆ ನಮ್ಮ ಪ್ರತಿ ವರ್ಷದಂಗೆ ಬೇಡದಷ್ಟು ಕೊಡುವಂಥ ಪರಿಸ್ಥಿತಿಯೊಳಗೆ ನಾನಿಲ್ಲ. ಆದರೆ ಇದ್ದದ್ರೊಳಗೆ ಎಷ್ಟು ಕೊಡೋಕ್ಕೆ ಸಾಧ್ಯದ ಅಷ್ಟು ಕೊಡ್ತಕ್ಕಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ಸಂದರ್ಭದೊಳಗೆ ಹೇಳಿ ಇವತ್ತು ಭಾಳ ಪ್ರೀತಿ ವಿಶ್ವಾಸ ಗೌರವದ ನಮ್ಮನ್ನೆಲ್ಲ ಕರೆದು ಇವತ್ತು ಸತ್ಕರಿಸಿದ್ರಿ. ನನ್ನ ಜೊತೆಯಲ್ಲಿ ಬಂದವ್ರಿಗೆ ಸತ್ಕಾರ ಮಾಡಿದ್ರಿ. ನಾನು ಕಾಣದ ಜನರ ಋಣ ನನ್ನ ಮೇಲೆ ಖಂಡಿತವಾಗಿ ನಾನು ನಿಮ್ಮ ಕರಸ್ಕಾರಗಳನ್ನು ಮಾಡಿದ್ದೀನಿ.
ಆಮೇಲೆ